ಇನ್ನು ಕೊರೋನಾ ಕಂಟ್ರೋಲ್ ಮಾಡೋದಕ್ಕೆ ಜಿಮ್ ಗಳನ್ನು ಕ್ಲೋಸ್ ಮಾಡಬೇಕು ಅಂತ ಬಿಬಿಎಂಪಿ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಇಟ್ಟಿದೆ ಇದಕ್ಕೆ ಜಿಮ್ ಮಾಲೀಕರು ವಿರೋಧ ವ್ಯಕ್ತಪಡಿಸುತ್ತಾ ಇದ್ದು ಜಿಮ್ ಗಳಲ್ಲಿ ಕೋವಿಡ್ ನಿಯಮ ಪಾಲನೆ ಆಗ್ತಾ ಇದೆ ಈಗಾಗಲೇ ನಷ್ಟದಲ್ಲಿ ಇದ್ದೀವಿ ನಾವು ಯಾಕೆ ನೀವು ಜಿಮ್ ಗಳನ್ನೇ ಟಾರ್ಗೆಟ್ ಮಾಡ್ತೀರಿ ಅಂತ ಆಕ್ರೋಶವನ್ನ ಹೊರಹಾಕಿದ್ರು ಈ ಕುರಿತು ನಮ್ಮ ರಿಪೋರ್ಟರ್ ಸ್ವಾತಿ ಪುಲಗಂಟಿ ಒಂದು ವಾಕ್ ಥ್ರೂ ಮಾಡಿದ್ದಾರೆ ಬನ್ನಿ ನೋಡೋಣ ಒಂಬತ್ತು ದಿನಗಳಿಂದ ಕೂಡ ದೇಶದಲ್ಲಿ ಕೊರೋನಾ ಮತ್ತೆ ಆರ್ಭಟ ಶುರು ಮಾಡಿದೆ ಸೊ ಈಗಾಗಿ ಬೆಂಗಳೂರಿನಲ್ಲಿ ಕೂಡ ಕೊರೋನಾ ಹೆಚ್ಚಾಗ್ತಾ ಇರುವಂತ ಹಿನ್ನೆಲೆ ಸರ್ಕಾರಕ್ಕೆ ಬಿಬಿಎಂಪಿ ಆಯುಕ್ತರು ಪ್ರಸ್ತಾವನೆಯನ್ನ ಕೊಟ್ಟಿದ್ದಾರೆ ಜಿಮ್ ಮತ್ತು ಪಾರ್ಕ್ ಗಳನ್ನ ಕ್ಲೋಸ್ ಮಾಡಬೇಕು ಅಥವಾ ಶೇಕಡ 50 ರಷ್ಟು ಜನರಿಗೆ ಮಾತ್ರ ಅವಕಾಶ ಮಾಡಿಕೊಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಸದ್ಯ ಈ ಬಗ್ಗೆ ಜಿಮ್ ನ ಮಾಲೀಕರು ಮತ್ತೆ ಜಿಮ್ ನಲ್ಲಿ ವರ್ಕೌಟ್ ಮಾಡುವಂತವರು ಏನು ಹೇಳ್ತಾರೆ ಅಂತ ಹೇಳಿ ಕೇಳ ನೋಡೋಣ ಸದ್ಯ ಜಿಮ್ ಗಳಲ್ಲಿ ಎಲ್ಲಾ ರೀತಿಯಾದಂತ ಕೋವಿಡ್ ನಿಯಮಗಳನ್ನ ಪಾಲನೆ ಮಾಡಲಾಗ್ತಾ ಇದೆ ಸೊ ಆದರೂ ಕೂಡ ಜಿಮ್ ಗಳನ್ನು ಮತ್ತು ಪ್ರಮುಖವಾಗಿ ಪಾರ್ಕ್ ಗಳನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿ ಸರ್ಕಾರ ಪ್ರಸ್ತಾವ ಕೊಟ್ಟಿದೆ ಸೊ ಇದರ ಬಗ್ಗೆ ಈ ಒಂದು ಜಿಮ್ ನ ಮಾಲೀಕರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಈಗ ಸರ್ಕಾರ ಅದರಲ್ಲೂ ಕೂಡ ಬಿಬಿಎಂಪಿ ಜಿಮ್ ಗಳನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿ ಒಂದು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕೊಟ್ಟಿದೆ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಫಸ್ಟ್ ಬಂದಿರೋದು ಜಿಮ್ ನೇಮು ಇವಾಗ ಏನು ಜಿಮ್ಮಿಂದ ಕೊರೋನಾ ಸ್ಪ್ರೆಡ್ ಆಗುತ್ತೆ ಕ್ಲೋಸ್ ಮಾಡಬೇಕು ಅಂತ ಜಿಮ್ಮಿಂದ ಯಾವುದೇ ಕೊರೋನಾ ಸ್ಪ್ರೆಡ್ ಆಗಲ್ಲ ಯಾಕಂದರೆ ಫುಲ್ ಸೇಫ್ಟಿ ಮೆಷರ್ಸ್ ತೊಗೊತಾ ಇದ್ದೀವಿ ಯಾವುದೇ ಕೊರೋನಾ ಅಂದರೆ ಇವಾಗ ಗೌರ್ಮೆಂಟ್ ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೋ ಸ್ಯಾನಿಟೈಸರಿಂಗು ಮತ್ತು ಎಲ್ಲ ಪ್ರತಿಯೊಂದನ್ನು ಫಾಲೋ ಮಾಡ್ತಾ ಇದ್ದೀವಿ ಹಂಗಾಗಿ ಇಲ್ಲಿಂದ ಏನೂ ಸ್ಪ್ರೆಡ್ ಆಗೋದಿಲ್ಲ ಮಾರ್ಕೆಟಲ್ಲಿ ಮತ್ತು ಯಾವುದಾನ ಒಂದು ಮೀಟಿಂಗ್ ಅದು ಇದು ನಡೆದ್ರೆ ಅಲ್ಲಿ ಎಷ್ಟೊಂದು ಜನ ಸಾವಿರಾರು ಜನ ಸೇರ್ಕೊತಾರೆ ಸೊ ಅಲ್ಲಾಗದಿರೋದು ಇಲ್ಲೇನಾಗುತ್ತೆ ಇಲ್ಲಿ ಒಂದು 10 ಜನ ಇಲ್ಲ 15 ಜನ ಒಂದು ಸತಿ ಒಂದು ಬ್ಯಾಚ್ಗೆ 10 ಇಲ್ಲ 15-10 ಮೆಂಬರ್ಸ್ನ ಮಾತ್ರ ಅಲೋ ಮಾಡ್ತಾ ಇದ್ದೀವಿ ಸೊ ಇದನ್ನ ಮತ್ತೆ ಏನಾದ್ರು ಕ್ಲೋಸ್ ಮಾಡಿಸ್ಬಿಟ್ರೆ ನಮ್ಗೆ ಯಾವುದು ಇನ್ಕಮ್ ಇಲ್ಲ ಇದನ್ನು ಬಿಟ್ಟರೆ ಸೊ ಗೌರ್ಮೆಂಟೇ ನಮ್ಗೆ ಯಾವ್ದಾರು ಇನ್ಕಮ್ ಬರೋ ಥರ ಮಾಡಿಸಿದ್ರೆ ನಮಗೆ ಕ್ಲೋಸ್ ಮಾಡಿಸ್ಲಿ ಈ ಒಂದು ಜಿಮ್ನಲ್ಲಿ ವರ್ಕೌಟ್ ಮಾಡುವಂಥವ್ರನ್ನ ಕೂಡ ಮಾತಾಡ್ಸೋಣ ಅವ್ರು ಏನು ಹೇಳ್ತಾರೆ ಅಂತ ಹೇಳಿ ಸರ್ ಸರ್ ಜಿಮ್ಮನ್ನು ಕ್ಲೋಸ್ ಮಾಡಬೇಕು ಅಂದರೆ ಅಂತ ಹೇಳಿ ಸರ್ಕಾರಕ್ಕೆ ಒಂದಷ್ಟು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಈ ಜಿಮ್ ಬಗ್ಗೆ ಕ್ಲೋಸ್ ಅಂದರೆ ಇಲ್ಲಿ ಏನು ಜಾಸ್ತಿ ಏನಿಲ್ಲ ಮೇಡಮ್ ನಾವು ಮಾಸ್ಕ್ ಹಾಕೊಂಡ್ಬಿಟ್ಟು ಸ್ಯಾನಿಟೈಸರ್ ಯೂಸ್ ಮಾಡಿಬಿಟ್ಟು ನಾವು ಜಿಮ್ ಮಾಡ್ತಾ ಇದ್ದೀವಿ ಅದಕ್ಕೇನು ತೊಂದರೆ ಇಲ್ಲ ಸೊ ಒಟ್ಟಾರೆ ಮಾಲೀಕರು ಮತ್ತು ಜಿಮ್ ಮಾಡುವಂಥವ್ರು ಹೇಳ್ತಾ ಇರುವಂಥದ್ದು ಇಲ್ಲಿವರೆಗೂ ಕೂಡ ಜಿಮ್ಮಿಂದ ಕೇಸ್ಗಳ ಸಂಖ್ಯೆ ಏರಿಕೆ ಆಗಿದೆ ಅಂತ ಎಲ್ಲೂ ಕೂಡ ನಮಗೆ ಇನ್ಫಾರ್ಮೇಷನನ್ನು ಬಂದಿಲ್ಲ ಸೊ ಈಗಾಗಲೇ ಕಳೆದ ಒಂದು ವರ್ಷದಿಂದ ಕೂಡ ಜಿಮ್ ಮಾಲೀಕರು ಸೇರಿದಂತೆ ಸಾಕಷ್ಟು ಜನ ಕೆಲಸ ಇಲ್ಲದೆ ಒಂದಷ್ಟು ಆದಾಯ ಇಲ್ಲದೆ ಈಗಾಗಲೇ ಸೊರಗು ಹೋಗ್ಬಿಟ್ಟಿದ್ದೀವಿ ಮತ್ತೆ ಲಾಕ್ಡೌನ್ ಅಂತ ಹೇಳಿ ಬಂದರೆ ತುಂಬ ಕಷ್ಟ ಆಗುತ್ತೆ ನಾವೆಲ್ಲರೂ ಕೂಡ ಕೋವಿಡ್ ನಿಯಮಗಳನ್ನು ತಪ್ಪದೇ ಪಾಲಿಸ್ತೀವಿ ಅನ್ನುವಂಥ ಭರವಸೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗತ್ತೆ ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಸ್ವಾತಿ ಪುಲಗಂಟಿ ಪವರ್ ಟಿವಿ ಬೆಂಗಳೂರು